ಭೂಮಿ ತಾಯಿಯ ನಂಬಿ ಕೆಟ್ಟವರಿಲ್ಲ. ಆರ್ಪಿಎಸ್ ಸಾವಯವ ದ್ರಾವಣ ಬಳಸಿದ ರೈತರಿಗೆ ಸಾಲವಿರುವುದಿಲ್ಲ ಎಂದು ಗದಗ ಫ್ರಾಂಚೈಸಿಗಳಾದ ಶರಣಪ್ಪ ಅರಳಿ ಹೇಳಿದರು. ಅವರು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜಿಲ್ಲಾ ಪಂಚಾಯತ್ ಹಾವೇರಿ, ತಾಲೂಕಾ ಪಂಚಾಯತ್ ಸವಣೂರು, ಕೃಷಿ ಇಲಾಖೆ ಸವಣೂರು ಹಾಗೂ ವಿವಿಧ ಇಲಾಖೆಗಳು, ವಿವಿಧ ರೈತ ಸಂಘಟನೆಗಳು ಹಾಗೂ ತಾಲೂಕಾ ಕೃಷಿಕ ಸಮಾಜದ ಸಹಯೋಗದಲ್ಲಿ ರೈತ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ರೈತರನ್ನ ಉದ್ದೇಶಿಸಿ ಮಾತನಾಡಿದರು. ಪ್ರಸ್ತುತ ವೇಗವಾಗಿ ಓಡುತ್ತಿರುವ ದಿನಮಾನಗಳಲ್ಲಿ ನಾವೆಲ್ಲ ಸಾವಯವ ಕೃಷಿಯನ್ನ ಮರೆತಿದ್ದೇವೆ. ಕಾರಣ, ಬದಲಾದ ನಮ್ಮ ಜೀವನದ ಶೈಲಿ. ಇವತ್ತು ಜೀವಾಮೃತ ಯಾರಿಗೂ ತಯಾರಿಸಲು ಸಾಧ್ಯವಿಲ್ಲ. ನಾವೆಲ್ಲ ಯಥೇಚ್ಛವಾಗಿ ಬಯಸುವ ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕಗಳಿಂದ ನಮ್ಮ ಭೂಮಿಗಳಲ್ಲಿ ಶಕ್ತಿ ಕುಂದಿದ್ದಲ್ಲದೆ ಅದರ ವಿಷಯವು ಸುಮಾರು 25 ಅಡಿಗಿಂತಲೂ ಕೆಳಗೆ ಹೋಗಿದೆ. ಇನ್ನು ಮುಂದೆಯಾದರೂ ಅಂತಹ ತಪ್ಪನ್ನು ಮಾಡದೆ ನಾವು ತಂದಿರುವ ಜೀವಾಮೃತಕ್ಕೆ ಸಮವಾದ ನಮ್ಮ ಧನ್ವಂತರಿ ಕಂಪನಿಯವರ RPS 76 ಅಂದರೆ 76 ಸಾವಯವ ಗುಣಗಳನ್ನು ಹೊಂದಿರುವ ಈ ಔಷಧಿಯನ್ನು ಬಳಸಿ ರೈತರು ತಮ್ಮ ಭೂಮಿಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಅದ್ಭುತ ಫಸಲನ್ನು ಪಡೆದುಕೊಳ್ಳಲು ಮುಂದಾಗಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು, ತಾಲೂಕಾ ಪಂಚಾಯತ್ ವಿವಿಧ ಇಲಾಖೆಗಳು ಹಾಗೂ ಅಧಿಕಾರಿಗಳು, ರೈತ ಸಂಘಟನೆಗಳು, ಸಾರ್ವಜನಿಕರು, ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗದಗಿಂದ ಬಂದಿದ್ದೀನಿ. ಗದಗಿಂದ ನಿನ್ನೆ ಯಾರು ಕರೆಸಿದ್ರಪ್ಪ ಅಂತಂದ್ರೆ ನಮ್ಮ ವೀರಭದ್ರಪ್ಪ ಸರ್ ಅವರು ಇಲ್ಲಿ ಕರೆಸಿದ್ರು. ಏನು ಕರೆಸಿದ್ರು ಅಂತಂದ್ರೆ ಇವತ್ತು ಎಲ್ಲರೂ ವೇದಿಕೆ ಮೇಲೆ ಇರುವಂತ ಎಲ್ಲರೂ ಕೂಡ ಸಾವಯವದ ಬಗ್ಗೆ ಸಿಕ್ಕಾಪಟ್ಟೆ ಜನ ಎಲ್ಲರೂ ಕೂಡ ಮಾತಾಡಿದಾರೆ. ಇವತ್ತು ಯಾರಿಗೆಲ್ಲ ಜೀವಾಮೃತ ಮಾಡಕ ಅವಕಾಶ ಇದೆ ಕೈಯತ್ರಿ, ಯಾರಿಗೆಲ್ಲ ಇದೆ? ಇವತ್ತು ಹೆಚ್ಚು ಕಮ್ಮಿ ಒಂದು 100 ಜನ ಇರ್ಬೋದು, ಇದರಲ್ಲಿ ಒಂದು 10 ಜನಕ್ಕೆ ಮಾತ್ರ ಸಾವಯವ ಮಾಡಕ ನಾವು ರೆಡಿ ಇದ್ದೀವಿ ಅಲ್ಲ. ಇನ್ನೂ ಉಳ್ಕಿದ ಜನ ಇದ್ದಾರೆ, ಬಟ್ ಅವ್ರಿಗೆಲ್ಲ ಹೆಂಗ್ ಸಿಗುತ್ತೆ ಸಾವಯವ ಗೊಬ್ಬರ? ನಮ್ಗೆ ಎರೆಹುಳ ಗೊಬ್ಬರ, ಜೀವಾಮೃತ ಇದೆಲ್ಲ ನಮ್ಗೆ ಮಾಡ್ಕೊಳಕ ಸಮಯ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಎಲ್ಲರಿಗೂ ರೆಡಿಮೇಡ್ ಫುಡ್ನ ಅವಶ್ಯಕತೆ ಇದೆ, ಹೌದಲ್ರಿ? ಆ ರೆಡಿಮೇಡ್ ಫುಡ್ನ ಅವಶ್ಯಕತೆ ಇರೋದ್ರಿಂದ ಇವತ್ತು ಎಲ್ಲರಿಗೂ ಕೂಡ ಜೀವಾಮೃತ ಮಾಡಕ್ ಆಗ್ತಾ ಇಲ್ಲ, ಎರೆಹುಳ ಗೊಬ್ಬರ ಮಾಡಕ್ ಆಗ್ತಾ ಇಲ್ಲ. ಇವತ್ತು ನಾವು ಇಲ್ಲಿಗೆ ಕರೆಸಿರೋ ಉದ್ದೇಶ ಏನಂದ್ರೆ ಇವತ್ತು ನಮ್ಮ ವೀರಭದ್ರಪ್ಪನವರು ನಮ್ಮಲ್ಲಿರುವಂತ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ.